ನಾನಿದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ತುಂಬಾ ಎಳೆ ಬದನೆಕಾಯಿ. ಎಷ್ಟು ಎಳೆದಂದ್ರೆ ನೋಡು, ಒಂದು ಸ್ವಲ್ಪನೂ ಬಲ್ತಾ ಇಲ್ಲ, ಸಕ್ಕತ್ ಎಳೆದು. ಮತ್ತೆ ಸೈಜ್ ಕೂಡ ತುಂಬಾ ಚಿಕ್ಕದಾಗಿದೆ. ಇದು ರಾಶಿ ಒಳಗಡೆ ನಾವು ನೋಡಿ ನೋಡಿ ಆರಿಸ್ಕೋಬೇಕಾಗುತ್ತೆ. ತುಂಬಾ ಚಿಕ್ಕದು, ತುಂಬಾ ಎಳೆ ಇದಿರೋದು. ಇದನ್ನ ನೋಡಿ ನಾನು ಆರಿಸ್ಕೊಂಡು ಬಂದಿದ್ದೀನಿ. ಇವತ್ತು ಇದನ್ನ ಯಾವ ರೀತಿ ಹೆಚ್ಚೋದು ಅಂತಾನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಎಳೆ ಬದನೆಕಾಯಿ ಪಲ್ಯಕ್ಕೆ ನಾನು ಹೆಚ್ಚಕೋಬೇಕಾಗುತ್ತೆ. ಒಂದು ಈರುಳ್ಳಿ ತಗೊಂಡಿದ್ದೀನಿ, ಮೂರು ಟೊಮೆಟೊ ತಗೊಂಡಿದ್ದೀನಿ, ಒಂದು ಗಡ್ಡೆ ಈರುಳ್ಳಿ ತಗೊಂಡಿದ್ದೀನಿ, ಚಿಕ್ಕ ಗಡ್ಡೆನೇ ಇದು, ಆರು ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ನೆಕ್ಸ್ಟ್ ಪುಡಿಗಳನ್ನು ಹಾಕಬೇಕಾಗುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಈವಾಗ ನೋಡಿ, ತೆಂಗಿನಕಾಯಿ ತುರ್ಕೊಂಡು ಟೊಮೆಟೊ ಈರುಳ್ಳಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಹೆಚ್ಚಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾವೀಗ ಫಸ್ಟು ಈರುಳ್ಳಿ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ನೀಟಾಗಿ ಹೆಚ್ಕೊಂಡ್ಬಿಟ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡಾದ್ಮೇಲೆ ನಾವು ಬದನೆಕಾಯಿ ಹೆಚ್ಕೋಬೇಕು. ಬದನೆಕಾಯಿನ ಫಸ್ಟ್ ಹೆಚ್ಕೋಬಾರ್ದು, ಯಾಕೆಂದ್ರೆ ಕಂದ್ರ ಆಗುತ್ತೆ. ಈಗ ಇದನ್ನೆಲ್ಲ ಎತ್ತಿಟ್ಕೊಂಡು ಈಗ ನಾನು ಬದನೆಕಾಯಿ ಹೆಚ್ಕೊಂಡು ಈ ನೀರಿಡ್ತೀನಿ ಇಲ್ಲಿ, ನೀರೊಳಗಡೆ ಹಾಕೋಬೇಕು. ಈಗ ನಾನು ಬದನೆಕಾಯಿ ಹೆಚ್ತಾ ಇದ್ದೀನಿ. ಬದನೆಕಾಯಿನ ಸೀಳ್ಗೊಯ್ಕೊಳ್ತಾ ಇದ್ದೀನಿ. ತುಂಬಾ ಎಳೆಯದಿರುತ್ತೆ ಇದು. ನಾವು ಇದನ್ನ ಫ್ರೈ ಮಾಡಬೇಕಾಗುತ್ತೆ ಫಸ್ಟ್. ನೋಡಿ ಎಷ್ಟು ಎಳೆದಿದೆ ಅಂದ್ರೆ, ಇನ್ನು ಬೀಜ ಕೂಡ ಇವಾಗ ಇವಾಗ ಮೂಡ್ತಾ ಇದೆ, ಅಷ್ಟು ಎಳೆದಿದೆ. ಇದನ್ನ ನೋಡಿ ಈ ರೀತಿ ಸಣ್ಣದಾಗಿ ಸೀಳ್ಗೊಯ್ಕೊಳ್ತಾ ಇದ್ದೀನಿ. ಇದನ್ನ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಹೆಚ್ಕೊಳ್ತಾ ಇದ್ದೀನಿ. ಎಲ್ಲ ಸೇಮ್ ಸೈಜ್ ಇರೋದ್ರಿಂದ ಸೇಮ್ ಪೀಸ್ ಬರುತ್ತೆ. ಹೆಚ್ಚಿದ ತಕ್ಷಣ ಈ ರೀತಿ ನೀರಿಗೆ ಹಾಕೋಬೇಕು. ಎಲ್ಲ ಎಳೆದೇ ಇದೆ. ನೋಡಿ ಸಖತ್ತಾಗಿದೆ. ಈಗ ಎಲ್ಲ ಬದನೆಕಾಯಿನೂ ಇದೇ ರೀತಿ ಸೀಳ್ಗೊಯ್ಕೊಂಡು ಹಾಕೊಳ್ತಾ ಇದ್ದೀನಿ. ನೋಡಿ ಕೆಲವೊಂದು ಇದ್ರ ಮಧ್ಯದಲ್ಲಿ ಈ ತರ ಬೀಜ ಇರೋದು ಬಂದಿರುತ್ತೆ. ಇದು ಫುಲ್ಲೇನ್ ಬಲ್ತಿಲ್ಲ ಅಂದ್ರೆ ಇದು ಬೀಜ ಇರೋ ಅಂತ ಬದನೆಕಾಯಿ. ಕೆಲವೊಂದ್ರಲ್ಲಿ ಬೀಜ ಜಾಸ್ತಿ ಇರಲ್ಲ, ಇದ್ರ ಜಾಸ್ತಿ ಇರುತ್ತೆ ಬೀಜ. ದೊಡ್ಡದಾದ್ಮೇಲೆ ಇನ್ನು ಜಾಸ್ತಿ ಬೀಜ ಆಗುತ್ತೆ. ಈ ತರದ್ದು ಕೂಡ ಇದೆ ಇದ್ರಲ್ಲಿ. ನೋಡಿ ಹೆಚ್ಚಿ ಎಲ್ಲ ಇದ್ರೊಳಗೆ ಹಾಕೊಂಡಿದ್ದೀನಿ. ಈಗ ಮತ್ತೆ ಬೇರೆ ನೀರಿಗೆ ಹಾಕೊಳ್ತಾ ಇದ್ದೀನಿ. ಇದು ನೋಡಿ ಬದನೆಕಾಯಿ ಹೆಚ್ಚಿದ ತಕ್ಷಣ ಹಾಕಿದ್ದಕ್ಕೆ ನೀರು ಯಾವ ಕಲರ್ ಆಗಿದೆ. ನೋಡಿ ಈಗ ಇನ್ನ ಒಂದ್ಸಲ ತೊಳ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಗ್ಯಾಸ್ ಹಚ್ಚಿ ಬಾಂಡ್ಲಿನ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದು ಬದನೆಕಾಯಿ ಹುರಿಲಿಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ, ಅಂದ್ರೆ ಒಂದ್ ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ. ಈಗ ನಾವು ಸೋರ್ ಹಾಕೊಂಡಿದ್ದಂತ ಬದನೆಕಾಯಿನ ಇದ್ರೊಳಗಡೆ ಹಾಕೋಬೇಕು ನೋಡಿ. ಇದರಲ್ಲಿ ನೀರಿಲ್ಲ, ಇದನ್ನ ಹಾಕ್ತಾ ಇದ್ದೀನಿ ನಾನು. ಈಗ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೋರು ಹುರಿನ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದೆಲ್ಲ ಒಂದ್ ಸ್ವಲ್ಪ ಕೆಂಪುಗಾದ್ಮೇಲೆ ತೋರಿಸ್ತೀನಿ. ಈಗ ನೋಡಿ ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ನೋಡಿ. ನಾನು ಹಾಕಿದ ಎಣ್ಣೆ ಎಲ್ಲ ಹಾಗೆ ಇದೆ, ಇದು ಮಾತ್ರ ಎಣ್ಣೆನಲ್ಲಿ ಚೆನ್ನಾಗಿ ಮಾಸ್ತಾ ಇದೆ. ಇವಾಗ ಇದು ಇನ್ನೂ ಒಂದ್ ಸ್ವಲ್ಪ ಮೆತ್ತಗಾಗ್ಲಿ ಅಂತ ನಾನು ಇಷ್ಟೇ ಇಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಬದನೆಕಾಯಿಗೆ ಮಾತ್ರ ಒಂದ್ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ.
ಫಸ್ಟ್ ಹಾಕಿಬಿಟ್ರೆ ಕಲಸ್ಕೊಂಡು ಹೋಗುತ್ತೆ ಅಂತ ಈಗ ಹಾಕಿದಿನಿ ಈಗ ನೋಡಿ ಸ್ವಲ್ಪ ಮೆತ್ತು ಕೂಡ ಆಗುತ್ತೆ ನೋಡಿ ಬದನೆಕಾಯಿ ಕೆಂಪುಗಾಗ್ತಾ ಇದೆ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ರುಚಿ ಹೆಚ್ಚುತ್ತೆ ಬದನೆಕಾಯಿ ರುಚಿ ಹೆಚ್ಚುತ್ತೆ ನೋಡಿ ಎಣ್ಣೆ ಎಲ್ಲ ಹಾಗೆ ಇದೆ ಈಗ ನೋಡಿ ನಾನು ಇವಾಗ ಒಂದು ಪ್ಲೇಟಿಗೆ ಮತ್ತೆ ಒಂದು ಬೇಸನಿಗೆ ಇದನ್ನ ಬದನೆಕಾಯಿ ಎಲ್ಲ ತೆಕ್ಕೊಂಡ್ಬಿಟ್ಟು ಆನಂತರ ಉಳಿದಿದ್ದ ಎಣ್ಣೆಗೆ ಒಗ್ಗರಣೆ ಹಾಕೋಣ ಇಲ್ಲ ಅಂದ್ರೆ ಇನ್ನೊಂದು ಪಾತ್ರೆಗೆ ಒಗ್ಗರಣೆಗೆ ಇಡಬಹುದು ನೋಡಿ ಇವಾಗ ನಾನು ಇದನ್ನ ಒಂದು ಬೇಸನಿಗೆ ಎತ್ತಿಟ್ಕೊಳ್ತಾ ಇದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತಂದ್ರೆ ಬದನೆಕಾಯಿ ನಾವು ಒಗ್ಗರಣೆ ಹಾಕಿ ಎಲ್ಲ ಮಾಡಿ ಇದು ಬದನೆಕಾಯಿ ಹಾಕೋ ಅಷ್ಟೊತ್ತಿಗೆ ಕಂದ್ರ ಆಗಿಬಿಡುತ್ತೆ ಆದ್ರಿಂದ ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಇದು ಪಲ್ಯ ಮಾಡೋದು ಒಂದು ಸ್ವಲ್ಪ ಲೇಟ್ ಆದ್ರೂ ಬೈ ಚಾನ್ಸ್ ಏನಾದರೂ ಲೇಟ್ ಆದ್ರೂ ಕೂಡ ಬದನೆಕಾಯಿ ಏನು ಆಗೋದಿಲ್ಲ ಇಲ್ಲ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು ಅಂದ್ರೆ ರಾತ್ರಿ ಬತ್ತೆ ಈ ರೀತಿ ನೀವು ಗೋಲಿಸ್ಕೊಂಡು ಇಟ್ಕೋಬಹುದು ಬೆಳಗ್ಗೆ ಎದ್ದ ತಕ್ಷಣ ಒಗ್ಗರಣೆ ಹಾಕಿಬಿಟ್ಟು ಇದನ್ನ ಹಾಕಿ ಬೇಗ ಬೇಗ ಮಾಡಬಹುದು ಇದು ಒಂದು ಟಿಪ್ಸ್ ಅಂತ ನಾನು ತಿಳ್ಕೊಳ್ಳಿ ನೋಡಿ ನಾನು ಹಾಕಿದ ಎಣ್ಣೆನಲ್ಲಿ ಒಂದು 4 ಸ್ಪೂನ್ ಹಾಕಿದ್ನಲ್ಲ ಇನ್ನ 3 ಸ್ಪೂನ್ ಎಣ್ಣೆ ಹಾಗೆ ಇದೆ ನಾನು ಫುಲ್ ಸೋರಿಸ್ಕೊಂಡು ಹಾಕೊಂಡಿಲ್ಲ ಎಣ್ಣೆ ಕಾಯಿನಲ್ಲ ಬದನೆಕಾಯಲ್ಲೂ ಕೂಡ ಎಣ್ಣೆ ಇದೆ ನೋಡಿ ಎಣ್ಣೆ ಎಷ್ಟು ಹಾಗೆ ಇದೆ ಎಣ್ಣೆ ಈ ಬದನೆಕಾಯಲ್ಲ ಒಂದು ಸ್ವಲ್ಪ ಮೆತ್ತಿಕೊಂಡಿದೆ ಆ ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಹೋಗಿದೆ ಅಷ್ಟೇ ನೋಡಿ ಎಣ್ಣೆ ಫುಲ್ ಹಾಗೆ ಇದೆ ಇದರಲ್ಲಿ ನಿಮಗೆ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಬಾಣಲೆ ಇಟ್ಕೊಂಡು ಈ ಎಣ್ಣೆ ಮಾತ್ರ ಬಗ್ಗಿಸ್ಕೊಂಡ್ರೆ ಪಲ್ಯಕ್ಕೆ ಒಗ್ಗರಣೆಗೆ ಆಗುತ್ತೆ ನೋಡಿ ಇದು ಒತ್ತ ಹೋಗುತ್ತೆ ಒಗ್ಗರಣೆಗೆ ನಾವು ಈ ಪಾತ್ರೆ ಈ ಬಾಣಲೆನೇ ಇಟ್ರೆ ಅಂತಂದ್ರೆ ಅನ್ನೋದಾದ್ರೆ ನೋಡಿ ಈ ತಿಳಿ ಎಣ್ಣೆನ ಇನ್ನೊಂದು ಬಾಣಲೆಗೆ ಬಗ್ಗಿಸ್ಕೋಬೇಕು ನಮಗೆ ಬೆಳಗ್ಲಿಕ್ಕೂ ಈಜಿ ಆಗುತ್ತೆ ನೋಡಿ ಎಣ್ಣೆ ಕೂಡ ತಿಳಿಯಾಗಿದೆ ಈಗ ಈ ಬಾಣಲೆ ಬೆಳಕೊಂಡ್ಬಿಟ್ರೆ ಇದರಲ್ಲಿ ಒಗ್ಗರಣೆ ಹಾಕಬಹುದು ನಾನು ಈಗ ಸಾಸಿವೆ ಹಾಕ್ತಾ ಇದೀನಿ ನೋಡಿ ಕಡಲೆ ಬೇಳೆ ಉದ್ದಿನ ಬೇಳೆ ಮತ್ತು ಕರಿಬೇವು ಕೂಡ ಹಾಕ್ತಾ ಇದೀನಿ ಜೊತೆಗೆ ಈರುಳ್ಳಿ ಕೂಡ ಹಾಕ್ತಾ ಇದೀನಿ ನೋಡಿ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದೀನಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗೋ ತನಕ ಹುರ್ಕೊಂಡ್ಬಿಟ್ಟು ಆನಂತರ ಟೊಮೊಟೊ ಹಾಕೋಣ ನೋಡಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಿದೆ ಈಗ 2 ನಿಮಿಷದಿಂದ ಕೈಯಾಡಿದ್ದೀನಿ ನಾನು ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ಪಲ್ಯ ರುಚಿ ಆಗಬೇಕು ಅಂದರೆ ಹುಳಿ ಇರಲೇಬೇಕು ಆದ್ರಿಂದ ನಾನು 3 ಟೊಮೊಟೊನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಈಗ ಟೊಮೊಟೊ ಬೇಯಲಿ ಅಂತ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ್ರೆ ಬೇಗ ಮೆತ್ತಗಾಗುತ್ತೆ ನಾನು ಬದನೆಕಾಯಿ ಫ್ರೈ ಮಾಡುವಾಗ ಉಪ್ಪು ಒಂದು ಸ್ವಲ್ಪ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ ಲಾಸ್ಟಿಗೆ ಉಪ್ಪು ಹಾಕ್ಬೇಕಾದ್ರೆ ನೋಡಿಕೊಂಡು ಹಾಕಬೇಕು ಇವಾಗ ಇದು ಒಂದು ಸ್ವಲ್ಪ ಮೆತ್ತಗಾಗಲಿ ಅಂತ ನಾನು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಟೊಮೊಟೊ ಅರ್ಧ ಮೆತ್ತಗಾಗಿದೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗೋ ಹಂಗೆ ಮೆತ್ತಗಾಗಬೇಕು ನೋಡಿ ಟೊಮೊಟೊ ಎಷ್ಟು ಮೆತ್ತಗಾಗಿದೆ ಈಗ ನೋಡಿ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಇದು ಖಾರದ ಪುಡಿ ಮತ್ತು ಕೊತ್ತಂಬರಿ ಕಾಳು ಮತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥದ್ದು ಒಂದು ಸ್ವಲ್ಪ ಚೆನ್ನಾಗಿ ಮಾಗಿದೆ ಪುಡಿ ಈಗ ನಾನು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಇದು ಕೂಡ ಒಂದು ಸ್ವಲ್ಪ ಒಂದು 4 ಸಲ ಹಿಂಗೆ ಕೈ ಆಡಿದರೆ ಸಾಕು ನೋಡಿ ಈಗ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಾಗಿದೆ ಇದು ಈಗ ನಾನು ಉರಿ ಜೋರು ಮಾಡಿಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಉರಿ ಜೋರಿದೆ ಇದು ಒಂದು ಸ್ವಲ್ಪ ಕುದಿಲಿ ನೋಡಿ ಇದು ಕುದಿಲಿಕ್ಕೆ ಬರ್ತಾ ಇದೆ ಈಗ ನಾವು ಫ್ರೈ ಮಾಡಿಟ್ಕೊಂಡಿದ್ದಂತ ಬದನೆಕಾಯಿನ ಹಾಕ್ತಾ ಇದ್ದೀನಿ ಈಗ ಬದನೆಕಾಯಿನ ಚೆನ್ನಾಗಿ ಇದರಲ್ಲಿ ಕುದಿಸ್ತಾ ಹೋಗೋಣ ಈಗ ನೋಡಿ ಕುದಿ ಬರ್ತಾ ಇದೆ ಈಗ ನಾನು ಮತ್ತೆ ಉರಿ ಸಣ್ಣ ಮಾಡಿ
ಇದನ್ನ ಮುಚ್ಚಿ ಬೇಯಿಸ್ತಾ ಇದ್ದೇನೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಎಳೆ ಬದನೆಕಾಯಿ ಪಲ್ಯ ಸಕ್ಕತ್ತಾಗಿ ಬಂದಿದೆ ಇದರ ಅನುಕೂಲ ನೀವು ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದಿನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್